Hi everyone, welcome back to my YouTube channel. Ella CET vidyarthigalige namma channel ge swagata. Sakashtu CET vidyarthigalu kelta idre enu update banta anta kelavond important mahitigalu kuda bandiddave adanna telisikodtene. Channel ge neevu subscribe age video ishta ada like maadi. Nimge gottiroge sakashtu vidyarthigalu second round counseling ge wait maartidira KCET. ನಿಮಗೆ ಗೊತ್ತಿರೋಗೆ ನೀಟ್ ತೋ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿದ ನಂತರ ನಿಮ್ಮದು ಸೆಕೆಂಡ್ ರೌಂಡ್ ಬರ್ತದೆ. ನಿಮಗೆ ಸದ್ಯಕ್ಕೆ ಕೆ ಇವರು ತಿಳಿಸಿರೋ ಪ್ರಕಾರ ಹದಿನಾಲ್ಕು ತಾರೀಕು ನಂತರ ನಿಮಗೆ ಸೆಕೆಂಡ್ ರೌಂಡ್ದು ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ನ ಕೆ ಇದು ಸ್ಕೇ ಸೀಟ್ ಇದು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಿಮಗೆ ಗೊತ್ತಿರೋಗೆ ನೀಟ್ ಕೌನ್ಸಿಲಿಂಗ್ ಬಂದುಬಿಟ್ಟು 17ನೇ ತಾರೀಕು ಎಂಡ್ ಆಗುತ್ತೆ. 17ನೇ ತಾರೀಕು ಲಾಸ್ಟ್ ಡೇಟ್ ಆಫ್ ರಿಪೋರ್ಟ್ ಆಫ್ ಕಾಲೇಜ್. ಅದಕ್ಕಿಂತ ಮುಂಚೆ ನಿಮಗೆ ಶೆಡ್ಯೂಲನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ಬೋದು. ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ನಾನು ನಿಮಗೆ ನಿಖರವಾದ ಮಾಹಿತಿ ಕೊಡ್ತೇನೆ. ಇಲ್ಲಿ 42,000 ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಸೀಟ್ನ ಹೋಲ್ಡ್ ಮಾಡಿಕೊಂಡು. ಇನ್ನು ಕೇಸ್ ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ನೀಟ್ಗೆ ಹೋಗಬಹುದು, ಇನ್ನು ಕೆಲವು ವಿದ್ಯಾರ್ಥಿಗಳು ಸೀಟಲ್ಲಿರ್ತಾರೆ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ನೀಟ್ಗೆ ಹೋಗೋದಿಲ್ಲ. ಆದರೆ ನಿಮಗೆ ಗೊತ್ತಿರೋ 13,000 ವಿದ್ಯಾರ್ಥಿಗಳು ಅಷ್ಟೇ ನಿಮಗೆ ಫಸ್ಟ್ ರೌಂಡಲ್ಲಿ ನಿಮಗೆ ಅಡ್ಮಿಷನ್ ಆಗಿದ್ದಾರೆ. ಇಲ್ಲಿ ನೋಡೋದಾದ್ರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಾಕಷ್ಟು ಒಳ್ಳೆ ಕಾಲೇಜಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಸಾಕಷ್ಟು ಟಾಪರ್ ವಿದ್ಯಾರ್ಥಿಗಳು ಅಥವಾ 1-10 ಬಿಟ್ಟರೆ ನುಳಿದ ಟಾಪರ್ ವಿದ್ಯಾರ್ಥಿಗಳು ಹೋಲ್ಡ್ ಮಾಡಿರ್ತಾರೆ. ನಂತರ ಅಲ್ಲಿ ಅವರಿಗೆ ನೀಟ್ ಸಿಕ್ಕಿದ್ರೆ ನೀಟ್ ಅದೇ ರೀತಿ ಬೇರೆ ಬೇರೆ ಹೋಗ್ಬೋದು ಅವರು. ಆ ಕಾರಣದಿಂದ ನಿಮಗೆ ಸೆಕೆಂಡ್ ರೌಂಡಲ್ಲಿ ಒಳ್ಳೆ ಕಾಲೇಜಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಂತರ ಥರ್ಡ್ ರೌಂಡಲ್ಲಿ ನೀವು ಮತ್ತೆ ಕಾಲೇಜಸ್ನ ಆ್ಯಡ್ ಮಾಡೋದ್ರಿಂದ ಥರ್ಡ್ ರೌಂಡಲ್ಲಿ ಕೂಡ ಒಳ್ಳೆ ಕಾಲೇಜಸ್ಸು ಯೂಸ್ಲಿ ಸಿಗ್ತದೆ. ಯಾಕಂದರೆ ಅಲ್ಲಿ ಕೂಡ ಲಿಮಿಟೆಡ್ ಜನ ಇರ್ತಾರೆ. ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಟಿಲ್ ಎಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.